हाय फ्रेंड्स, हेलो व्यूवर्स, वेलकम टू मै चैनल। एल्लरिगू नमस्कार। इवत्तु नानु नुग्गे सोप्पिन मोट्टे पल्ल्य माडि तोरिस्ता इदीनि। तुंबा जन गोत्तिरुत्ते, बट गोत्तिल्लदिरोरिगोस्कर ओंदु वीडियो इरलि अंत माडिदीनि अष्टे। सो इदन्न माडोदु तुंबा सिंपल, हागे तुंबा टेस्टी आगिरुत्ते। हेगे माडोदु अंत नोडोण। ಮೊದಲಿಗೆ ಒಂದು ಕಡಾಯಿಗೆ ಈ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 5 ರಿಂದ 10 ಕರಿಬೇವಿನ ಎಲೆ, 2 ಒಣ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ। ಬೇಕಿದ್ರೆ ನೀವು ಇಲ್ಲಿ ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ಕೊಂಬೋದು, ಬಟ್ ಇಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ನಾನು ಕೆಂಪು ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ। 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೊಂಡಿದ್ದೀನಿ। ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ। ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಅದಕ್ಕೆ ಅರ್ಧ ಟೀಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, ಹಾಗೆ ಅರ್ಧ ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ। ಮಸಾಲ ಪುಡಿ ಹಾಕಿದ ಮೇಲೆ ಜಸ್ಟ್ ಒಂದು ಸೆಕೆಂಡ್ ವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು। ಅದರಲ್ಲಿರುವಂಥ ಹಸಿ ವಾಸನೆ ಸ್ವಲ್ಪ ಕಡಿಮೆ ಆದರೆ ಸಾಕು, ತುಂಬ ಹೊತ್ತು ಫ್ರೈ ಮಾಡೋದು ಅವಶ್ಯಕತೆ ಏನಿರಲ್ಲ। ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ। ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ। ಈಗ ಅದಕ್ಕೆ ನಾನು ಈ ನುಗ್ಗೆ ಸೊಪ್ಪನ್ನ ತೊಳೆದು ನೀರನ್ನ ಸೋಸಿ ಇಟ್ಕೊಂಡಿದ್ದೆ, ಈಗ ನುಗ್ಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ। ನುಗ್ಗೆ ಸೊಪ್ಪು ಇಲ್ಲಿ 2 ಕಟ್ಟಷ್ಟು ತೊಗೊಂಡಿದ್ದೀನಿ। ನೀವು ಹುರಿತಾ ಹುರಿತಾ ನುಗ್ಗೆ ಸೊಪ್ಪು ತುಂಬ ಕಡಿಮೆ ಆಗ್ತಾ ಬರುತ್ತೆ। ಇದಕ್ಕೆ ನೀರೇನು ಸೇರಿಸೋದೆಲ್ಲ ಬೇಡ, ಸೊ ಅದರಲ್ಲೇ ನೀರಂಶ ಹಾಗೆ ಎಣ್ಣೆ ಎಲ್ಲ ಇರೋದ್ರಿಂದ ಹಾಗೆ ಫ್ರೈ ಆಗಿ ಬೇಯಬೇಕು। ಈಗ ನುಗ್ಗೆ ಸೊಪ್ಪು 3/4 ಭಾಗದಷ್ಟು ಬೆಂದಿದೆ, ಅದಕ್ಕೆ 3 ಮೊಟ್ಟೆನ ಇಲ್ಲಿ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ। ನೀವು ಮೊಟ್ಟೆ ಇಷ್ಟೇ ಹಾಕ್ಬೇಕಂತ ಏನಿಲ್ಲ, ನಿಮಗೆ ಟೇಸ್ಟ್ಗೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ। ಮೊಟ್ಟೆನ ಹಾಕಿದ ಮೇಲೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಮೊಟ್ಟೆ ಹಾಗೆ ನಾವು ಹಾಕಿರೋಂಥ ನುಗ್ಗೆ ಸೊಪ್ಪೆಲ್ಲ ಒಂದಕ್ಕೊಂದು ಹೊಂದ್ಕೊಬೇಕು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು। ಮೊಟ್ಟೆ ಎಲ್ಲ ಪೂರ್ತಿಯಾಗಿ ಬೆಂದಿದೆ, ಇದು ಬಂದು ನಿಮಗೆ ಒಂದು 2-3 ನಿಮಿಷದಲ್ಲೆಲ್ಲ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ। ನೋಡಿದ್ರಲ್ವ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ। ಥ್ಯಾಂಕ್ ಯು।